ಗಂಗೂಬಾಯಿ ಹಾನಗಲ್ಲರು ಹುಟ್ಟಿದ್ದು 1913 ಮಾರ್ಚ್ 5ರಂದು ಹಾನಗಲ್ನಲ್ಲಿ. ಆದರೆ ಬಾಲ್ಯದಿಂದಲೇ ಬೆಳೆದದ್ದೆಲ್ಲ ಧಾರವಾಡದಲ್ಲಿಯೇ. ತಾಯಿ ಅಂಬಾಬಾಯಿಯವರು ಸ್ವತಃ ಕರ್ನಾಟಕ ಸಂಗೀತದ ಗಾಯಕಿಯಾಗಿದ್ದರು. ಮಗಳಿಗೆ ಹಿಂದೂಸ್ತಾನಿ ಸಂಗೀತ ಕಲಿಸುವ ಆಸೆ. ಹೀಗಾಗಿ ಗಂಗೂಬಾಯಿ ಹಾನಗಲ್ ಅವರು ಸುಪ್ರಸಿದ್ಧ ಕಿರಾನಾ ಘರಾನದ ಗಾಯಕರಾದ ಸವಾಯಿ ಗಂಧರ್ವರ ಶಿಷ್ಯರಾದರು. ಗಂಗೂಬಾಯಿಯವರು ಸಂಗೀತ ಕಚೇರಿಗಳಿಗಾಗಿ ಭಾರತದ ಉದ್ದಗಲದಲ್ಲೆಲ್ಲ ಸುತ್ತಿದ್ದಾರೆ. ಎಲ್ಲೆಡೆಗೂ ಶ್ರೋತೃಗಳ ಮನಸ್ಸನ್ನು ಗೆದ್ದಿದ್ದಾರೆ. ಅಲ್ಲದೆ ನೇಪಾಳ, ಪಾಕಿಸ್ತಾನ, ಅಮೆರಿಕ, ಕೆನಡಾ, ಜರ್ಮನಿ, ಫ್ರಾನ್ಸ್ ಹೀಗೆ ಹಲವಾರು ದೇಶಗಳಲ್ಲಿ ಭಾರತೀಯ ಸಂಗೀತದ ಸವಿಯನ್ನು ಉಣಬಡಿಸಿದ್ದಾರೆ. ಪದ್ಮಭೂಷಣ, ಪದ್ಮವಿಭೂಷಣ ಸೇರಿದಂತೆ ಸುಮಾರು 25 ಪ್ರಶಸ್ತಿಗಳು ಇವರನ್ನು ಅರಿಸಿಕೊಂಡು ಬಂದಿವೆ. ಧಾರವಾಡ, ಹಂಪಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಅಲ್ಲದೆ ಸುಮಾರು 20ಕ್ಕೂ ಹೆಚ್ಚು ಬಿರುದುಗಳು ಇವರಿಗೆ ಸಂದಿವೆ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕ ವಿಧಾನ ಪರಿಷತ್ತಿನ ನಾಮಕರಣಗೊಂಡ ಸದಸ್ಯೆಯೂ ಆಗಿದ್ದರು. ಏಕಾಂಗಿಯಾಗಿ ಜೀವನದ ಹೋರಾಟವನ್ನು ನಡೆಸಿ ಜೀವನ ಹಾಗೂ ಸಂಗೀತ ಎರಡನ್ನೂ ಸರಿದೂಗಿಸಿಕೊಂಡು ಗೆದ್ದವರು ಗಂಗೂಬಾಯಿ ಹಾನಗಲ್. ಅವರು ಪ್ರೀತಿಸುತ್ತಿದ್ದುದು ಧಾರವಾಡ ನೆಲವನ್ನು. ಸಂಗೀತ ಕ್ಷೇತ್ರದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ಅಪ್ಪಟ ಧಾರವಾಡ ಕನ್ನಡ ಭಾಷೆಯನ್ನು ಅವರ ಬಾಯಲ್ಲೇ ಕೇಳುವುದು ಒಂದು ಸಂತಸದ ವಿಷಯವಾಗಿತ್ತು. ಅಂದು ಅವರು ದೂರದರ್ಶನದೊಡನೆ ನಡೆಸಿದ ಸಂದರ್ಶನದ ಮುದ್ರಣ ಭಾಗ ಇಂದು ನಿಮಗಾಗಿ. ಧಾರವಾಡ ಅಂದಾಕ್ಷಣ ನಮ್ಮ ಮನಃಪಟಲದ ಮೇಲೆ ಹತ್ತು ಹಲವಾರು ವಿಚಾರಗಳು ಬಂದು ಸುಳಿದು ಹೋಗ್ತಾವೆ. ಧಾರವಾಡ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ, ಧಾರವಾಡ ಶಿಕ್ಷಣ ಕೇಂದ್ರ, ಧಾರವಾಡ ಸಂಗೀತದ ಆಗರ, ಧಾರವಾಡ ಸಾಹಿತ್ಯದ ಕಣಜ, ಧಾರವಾಡದ ಪೇಡೆ, ಧಾರವಾಡದ ಮಿರ್ಚಿ, ಬಹುಶಃ ಇದನ್ನು ತಿಂದವರ ಬಲ್ಲರು ಅದರ ರುಚಿಯನ್ನು. ಧಾರವಾಡದ ಸಂಗೀತ ಕ್ಷೇತ್ರಕ್ಕೆ ಏನೊಂದು ಕೊಡುಗೆ ಅದಲ್ಲ, ವಿಶೇಷವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಇದು ಬಹಳ ಅಪೂರ್ವವಾದದ್ದು ಹಾಗೂ ಬಹಳ ಅಭಿನಂದನೀಯವಾದದ್ದು ನನಗನ್ನಿಸ್ತದೆ. ಯಾಕಂದರೆ ಇಲ್ಲಿಯ ಈ ಜಿಲ್ಲೆಯ ಸಂಗೀತದ ಅನರ್ಘ್ಯ ರತ್ನಗಳಾದಂತಹ ಕುಮಾರ್ ಗಂಧರ್ವ, ಸವಾಯಿ ಗಂಧರ್ವ, ಪಂಡಿತ್ ಬಸವರಾಜ ರಾಜಗುರು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಭೀಮಸೇನ್ ಜೋಶಿ, ಉಭಯಗಾನದ ವಿಶಾರದರಾದಂಥ ನಮ್ಮ ಪಂಚಾಕ್ಷರಿ ಗವಾಯಿಗಳು, ಇವ್ರನ್ನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ಕಾಣುವ ಇನ್ನೊಂದು ಅನರ್ಘ್ಯ ರತ್ನ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಗಂಗೂಬಾಯಿ ಈ ನಾಲ್ಕು ಅಕ್ಷರಗಳಲ್ಲಿ ಸಂಗೀತದ ಸಪ್ತ ಸ್ವರಗಳು ಧಾರೆ ಧಾರೆಯಾಗಿ ಹರಿಯುವುದನ್ನು ನಾವು ಕಾಣ್ತೀವಿ. ಧಾರವಾಡಿಗನ, ಕನ್ನಡಿಗನ, ಭಾರತೀಯನ, ಅಷ್ಟೇ ಅಲ್ಲ ವಿದೇಶಿಯನ ಹರನ್ಮನಗಳನ್ನು ಗೆದ್ದಂಥ ಹೆಸರು ಇದು ಗಂಗೂಬಾಯಿ. ಗಂಗೂಬಾಯಿ ತೆಗೆದ್ರೆ ಸಂಗೀತದ ಧಾರೆ ಧಾರೆ ಹರಿತದ ಅಂತ ಖ್ಯಾತ ಪತ್ರಕರ್ತರಾದಂಥ ಪಾಟೀಲ್ ಪುಟ್ಟಪ್ಪನವರು ಹೇಳಿದ್ದು ಈ ಸಂದರ್ಭದಾಗ ಬಹಳ ಶ್ಲಾಘನೀಯ ಅನ್ನಿಸ್ತದೆ ನನಗೆ. ಇಂಥ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಕಿರಾಣಾ ಘರಾಣದ ಅಗ್ರಗಣ್ಯ ಸಂಗೀತಗಾರರಲ್ಲಿ ಒಬ್ಬರು. ಇವರು ತಮ್ಮ ಗುರುಗಳಾದಂತಹ ಅಬ್ದುಲ್ ಕರೀಂ ಖಾನ್ ಹಾಗೂ ಸವಾಯಿ ಗಂಧರ್ವರ ಬಳಿ ತಮ್ಮ ಸಂಗೀತದ ಅಭ್ಯಾಸವನ್ನು ಆರಂಭಿಸಿದರು. ಈ ವಯಸ್ಸಿನಲ್ಲೂ ಕೂಡ ಅವ್ರಿಗೆ ಸಂಗೀತದೊಳಗೆ ಸಾಕಷ್ಟು ಅಭಿರುಚಿ ಇದೆ, ಆಸಕ್ತಿ ಇದೆ. ಇದರ ಗುಟ್ಟೇನು ಬರಿ ನಾವು ಅವ್ರನ್ನ ಕೇಳೋಣ. ನಮಸ್ಕಾರ ಅಕ್ಕರಿಗೆ. ನಿಮ್ಗೆ ಈ ಸಂಗೀತ ಕ್ಷೇತ್ರದಾಗ ಹ್ಯಾಂಗೆ ಅಭಿರುಚಿ ಉಂಟಾತಂತ ಹೇಳ್ತೀರಿ ನೀವು? ಅಂದ್ರೆ ನಾನು ಕೇಳಿದಂಗೆ ತಮ್ಮ ಮಾತೃಶ್ರೀಯರಾದಂಥ ಅಂಬಕ್ಕಾರು ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಹಾಡ್ತಿದ್ರಂತೆ, ಅದು ನಿಮ್ಗೆ ಹ್ಯಾಂಗೆ ಈ ಕಡೆ ಒಲವಾತು? ನಾನು ಕೇಳಿಕ್ಕೆ ಹೆಚ್ಚು ಹಿಂದೂಸ್ತಾನಿ ಸಿಕ್ತಿತ್ತು. ನಮ್ಮ ಕರ್ನಾಟಕ ನಮ್ಮ ತಾಯಿ ಬಗ್ಗೆ ಹಾಡಿದ್ದು ನಾನು ಕೇಳಿದ್ದೆ. ಸಣ್ಣಕ್ಕಿದ್ದಾಗ ನಾ ಯಾರು ಬರ್ತಿದ್ರು ಏನೋ ಗೊತ್ತಿಲ್ಲ. ಅಷ್ಟು ನಾನು ಕೇಳೋದಷ್ಟು ಹಿಂದೂಸ್ತಾನಿ ಧಾರವಾಡ ತುಂಬ ಎಲ್ಲೇ ಹೋಗಲಿ, ಗ್ರಾಮ ಚಹಾದ ಅಂಗಡಿಯಾಗಿರಲಿ, ಒಂದು ಯಾವುದೋ ಯಾರ್ದೋ ಮನೆಯಾಗಿರಲಿ, ಬರೀ ಅದೇ ಕೇಳಿಕ್ಕೆ ಸಿಕ್ತಿತ್ತು. ಅದನ್ನು ಕೇಳಿಕೆ ಒಂದು ಲೈನ್ ಅಲ್ಲಿ ಕತ್ತಿದೆ. ಅಂದ್ರೆ ಕರ ಅಂಬಕ್ಕರ್ ಹಾಡಿದ ನೀವು ಕೀರ್ತನೆ ಪ್ರಾಕ್ಟೀಸ್ ಮಾಡಿಲ್ರಿ ಅವಾಗ? ಒಂದು ಎರಡು ಮೂರು ಬರ್ತಿದ್ವಿ ಅಷ್ಟೇ. ಈಗ ನೆನಪಿಗೆ ಬರ್ತಾವ? ಅವು ಒಂದೊಂದು ಲೈನ್ ನೆನಪು, ಬಾಕಿ ನೆನಪಿಲ್ಲ. ನೋಡಿ ನೆನಪು ಮಾಡ್ಕೊಂಡು ಹೇಳ್ಬೋದು ಒಂದು.
ಒಂದು ಕೀರ್ತನೆ ನೆನಪಡ್ಕೊರ ಒಂದು ಒಂದು ಮುಂಚಿನ ಲೈನ್ ಅಷ್ಟೇ ನೆನಪಿರ್ತದೆ ನಿನ್ನ ರುಂಚೆ ನಾನು ಅನ್ನಿಟ್ಟಿಕೆ ಅಂತ ಹೇಳಿ ಅದಕ್ಕೇನು ನಾಟ್ಯ ಕುರಿಂಜಿ ಏನು ಅಂದಿದ್ರಾಗ ಅದು ನೆನಪಿಲ್ಲ ಮತ್ತೆ ಇನ್ನೊಂದು ಆಲಕಲ್ಲೈಲೆಲ್ಲ ಅಡಗ ಗನ್ನಿ ಅಂತ ಹೇಳಿ ಅದು ಸಾರಂಗ್ ಕಾಣಿಸ್ತದ ಆಮೇಲೆ ಒಂದ್ಸಲ ಮನೆಗೆ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಬಂದಿದ್ರಂತ ಅಮ್ಮಕರ್ ಹಾಡ್ತಿದ್ದರಂತ ನಿಮ್ಮನ್ನ ನೋಡಂದ್ರಂತ ಕ್ಯಾ ಬೇಟಿ ಗಲಾ ಬಹುತ್ ಅಚ್ಚಾ ಹೈ ಖೂಬ್ ಖಾನಾ ಖೂಬ್ ಗಾನಾ ಅಂದ್ರಂತ ಅಲ್ರಿ ಅದು ಯಾವ ಸಂದರ್ಭದಾಗ ಆಗಿತ್ತು ಅಂತ ಹೇಳ್ತೀರಿ ಅದು ನಮ್ಮ ತಾಯಿ ಹಾಡ್ ಕೇಳಿಕೆ ಅಂತ ಬಂದಿದ್ರು ಅವರು ಖಾನ್ ಸಾಹೇಬರು ಕಂಕಣ ಸಾಕರ್ ಸಾಹೇಬರು ಅವಾಗ ನಮ್ಮ ತಾಯಿ ಹಾಡ್ ಕೇಳಿ ನಾ ಇವತ್ತು ತಾಂಜೋರದಾಗ ಕೂತಂಗ ಅನಿಸ್ತದ ಅಂದ್ರ ಇದು ಅಗ್ನಿ ಪ್ಯೂರ್ ನೀವು ಕರ್ನಾಟಕ ಹಾಡ್ತೀರಿ ಅಂದಂಗ ಅಲ್ಲಿ ನಾ ಕೂತಿದ್ದೆ ಬಾಜುಕ ನೀ ಹಾಡ್ತೇನು ಅಂತ ಕೂಡಲೆ ನನಗೆ ಅವಾಗ ಸಣ್ಣಕ್ಕೆ ಹ್ಯಾ ಹ್ಞೂ ಅಂದ್ಬಿಟ್ಟೆ ಏಕ್ದಮ್ ಗಾವು ಬಿಟ್ಟೆ ಅಂದ್ಕೊಳ್ಳಿ ಕೃಷ್ಣ ಮುರಾರಿ ಭಿನ್ನತಿ ಕರತ ಅಂತ ಹೇಳುವಂಥ ಚೀಸ್ ಧಾನ್ಯ ಬಾಗಿಂದು ಅದು ನಮ್ಮ ಇವರು ಹುಡುಗ ಕೃಷ್ಣಾಚಾರು ನನಗೆ ಅಲ್ಲಿ ಯಾವಾಗಾರ ಬಂದಾಗ ಕಲಿಸಿದ್ರು ಅದನ್ನು ಹಾಡಿ ತೋರಿಸ್ದೆ ತೋರಿಸಿದ ಕೂಡಲೇ ದೇಖು ಬಿಟ್ಟು ಗಲಾ ಬಹುತ ಅಚ್ಚಾ ಇದ್ದೀವಿ ಖೂಬ್ ಖಾನಾ ಖೂಬ್ ಗಾನ ಅಂತೇಳಿ ಅವರ ಆಶೀರ್ವಾದ ಮುಂಚಿನ ಸಿಕ್ಕದ ನನಗೆ ಆಮೇಲೆ ಗುರುಗಳಾದಂಥ ನಮ್ಮ ರಾಮ್ಭಾವು ಕುಂದಗೋಳಕರ್ ಅಂದ್ರ ಸವಾಯಿ ಗಂಧರ್ವ ಅವರ ನಿಮಗೆ ಇದು ಹೆಂಗ ಅಂತ ಹೇಳಿರಿ ಅದು ಅಂದ್ರೆ ನಾವು ಹಿಂದಗಡೆ ನಮ್ಮ ತಾಯಿ ಹುಬ್ಬಳ್ಳಿಗೆ ನನ್ನ ಕರ್ಕೊಂಡು ಬಂದ್ಲು ಕೃಷ್ಣಾಚಾರ್ಯ ಅಲ್ಲಿ ಒಂದು ವರ್ಷ ಅವ್ರು ನನ್ನ ಕಲಿಸಿದ್ರು ಮುಂದೆ ನಾವು ಹೆಚ್ಚಾಗಿ ಇಲ್ಲೇ ಇರ್ಲಿಕ್ಕೆ ಹತ್ತಿದ್ವಿ ಇರ್ಲಿಕ್ಕೆ ಹತ್ತಿದಾಗ ಅವ್ರ ಸ್ನೇಹಿತರೊಬ್ಬರು ದತ್ತೋಪನ್ ದೇಸಾಯರು ಅಂತೇಳಿ ಅವ್ರಿಗೂ ಸಂಗೀತ ಚಲೋ ತಿಳಿತಿತ್ತು ಸ್ವಲ್ಪ ಹಾಡ್ಲಿಕ್ಕೂ ಬರ್ತಿತ್ತು ಅವ್ರಿಗೆ ಬರೋ ಪ್ರೋಗ್ರಾಮ್ಗೆ ಅಂದ್ರೆ ನಮ್ಮ ಗುರುಗ ಬಂದರು ಅಂತಂದ್ರೆ ಅವ್ರು ಹೆಚ್ಚಾಗಿ ನಾಟಕ ಕಂಪ್ನಿ ಇದು ಆಚೆ ಕಡೆ ಮಹಾರಾಷ್ಟ್ರ ಕಡೆನೇ ಹೆಚ್ಚಿರ್ತಿದ್ರು ತಮ್ಮೂರಿಗೆ ಕುಂದಗೋಳಕ್ಕೆ ಬರಬೇಕು ಕುಂದಗೋಳಕ್ಕೆ ಬಂದಾಗ ಅಲ್ಲೇ ಇಲ್ಲಿ ದೇಸಾಯರ ಮನೆಯಾಗ ಇಳಿತಿದ್ರು ಅವ್ರು ಕರ್ಕೊಂಡು ಬಂದರು ಒಂದ್ಸರಿ ಏ ಹುಡುಗಿ ಹಾಡು ಕೇಳು ಅಂತ ಹಿಂಗಾಗಿ ನಾ ಏನು ಅವ್ರ ಮುಂದೆ ಹಾಡಿದೆ ಹಾಡಿದ ಕೂಡಲೇ ಅಂದ್ರೆ ಆವಾಗೇನು ಶುರು ಆಗಲಿಲ್ಲ ಅವ್ರ ಹಿಂದಗಡೆ ಈ ಕಂಪ್ನಿಗೆ ನಾಟಕ ಕಂಪ್ನಿಗೆ ಇದ್ದಾಗ ಬಂದಾಗ ಅವಾಗ ಯಾವಾಗಾರ ಶುರು ಅಂತ ಮಾಡಿದ್ದು ಖರೆ ಶುರು ಮಾಡಿದ್ದು ಕುಂದಗೋಳಕ್ಕೆ ಅವ್ರು ಇರ್ಲಿಕ್ಕೆ ಬಂದ್ಮೇಲೆ ಇದ್ದಿದ್ರೆ ದತ್ತು ಬಂದೇ ಸರಿ ನನ್ನ ಕಡೆ ಮಾಡಿಸ್ತಿದ್ರು ಮುಂಚೆ ಏನು ಕೃಷ್ಣಾಚಾರ ಕಲ್ತಿದ್ದೆ ಅವನ್ನ ಹಾಡ್ಕೊತ ಇದ್ದೆ ಎಷ್ಟೋ ದಿವಸ ನಾನು ಆಮೇಲೆ ನಾನು ಕೇಳಿದಂಗ ನೀವು ಪ್ರಥಮ ಬಾರಿಗೆ ಹಾಡಿದಂತ ಹಾಡಂದ್ರ ಗುರುಬಿನ ಕೈಸೆ ಗುನುಗಾವೆ ಅನ್ನೋ ಚೀಸ್ ನೀವು ಫಸ್ಟ್ ಹಾಡಿದ್ರಂತ ಫಸ್ಟ್ ಕಲಿಸಿದ್ದು ಫಸ್ಟ್ ಹಾಡಿದ್ದು ಮತ್ತು ಬೇರೆ ನಾವು ಏನೇನೋ ರೆಕಾರ್ಡಿಗ ಅವನ್ನ ಹಾಡ್ತಿದ್ದೆ ಅಂದ್ರೆ ಯಾರ ಕಲಿಸಲಿ ಅದನ್ನ ಕಲಿಸೋ ಮುಂದೆ ಗುರು ಬಿನ ಹೇಳ್ತಿದ್ರು ಅದಕ್ಕೆ ಯಾಕಂದ್ರೆ ಗುರು ವಂದನ ಗುರು ವಂದನ ಆಮೇಲೆ ನಾ ಕೇಳಿದಂಗ ನಿಮಗೂ ಮತ್ತೆ ಆಕಾಶವಾಣಿ ಸಂಬಂಧ ಬಹಳ ಹಿಂದಿನ ಸುಮಾರು 70 ವರ್ಷಗಳಿಂದ ಅನವರತವಾಗಿ ನೀವು ಆಕಾಶವಾಣಿಯಲ್ಲಿ ಹಾಡ್ತಾ ಇರುವಂತ ಕಲಾವಿದರು ಬಹುಶಃ ಇಷ್ಟು ಸುದೀರ್ಘವಾಗಿ ಹಾಡಿದಂತ ಕಲಾವಿದರು ಬಹಳ ವಿರಳ ಅನಿಸ್ತದೆ ನನಗೆ ನಾ ಕೇಳಿದಂಗ 1936 ನಿಮ್ಮ ಮೊದಲನೇ ಕಾರ್ಯಕ್ರಮ ಆಗಿದ್ದು ಆಕಾಶವಾಣಿ ಮುಂಬೈ ಒಳಗ ಕಾರ್ಯಕ್ರಮ ಆದ್ಮೇಲೆ ನಿಮ್ಗೆ 50 ರೂಪಾಯಿ ಕೊಟ್ಟಿದ್ರಂತ ಆ ಅನುಭವ ನಿಮ್ಗೆ ಹೆಂಗ ಅನಿಸ್ತ ಅವಾಗ ಅಂದ್ರೆ ಅದು ಹಿಂಗೆ ರೆಕಾರ್ಡಿಂಗ್ ಹೋದಾಗ ಅಲ್ಲೊಬ್ರು ಢೋಲಿಕರಂತ ಆಫೀಸ್ ಅವ್ರು ಬಂದ್ರು ಬಂದ ಕೂಡಲೇ ನನಗೆ ಅಗ್ದಿ ಏಕ್ದಮ್ ಹಾಡೋ ಇಚ್ಛಾ ಯಾಕಂದ್ರೆ ನಾನು ಬಾಂಬೆದಾಗ ಹಾಡಿದ್ರೆ ಹುಬ್ಬಳ್ಳಿ ಕೇಳ್ತದ ಹಿಂಗಾಗಿ ಹಿಂದಗಡೆ ಅವರು ಯಾರು ಬಿಟ್ಟಿದ್ರು ಏನೂ ಗೊತ್ತಿಲ್ಲ 50 ರೂಪಾಯಿ ಮುಂಚೆ ಪ್ರೋಗ್ರಾಮ್ ಕೊಟ್ರಿ ನನಗೆ ಅಂದಿನಿಂದ ಅದು ಮಾತ್ರ ಪ್ರೋಗ್ರಾಮ್ ಹೆಂಗಿರ್ತಿತ್ತು ರಾತ್ರಿ 9:30 to 11 ಎರಡು ತಾಸು ಇರ್ತಿತ್ತು ಅದು ಹಿಂದಗಡೆಗೆ ಇಲ್ಲೇ ಬಂದ್ಮೇಲೆ ತಿಂಗಳಾಗ ಹೋಗೋದು ಇನ್ನೊಂದು ವಿಚಿತ್ರ ಸಂಗತಿ ಆದಂತಲ್ಲೇ ಅಲ್ಲಿ ಅಧಿಕಾರಿ ಬಂದ ನಿಮ್ಗೆ ಆಡಿಷನ್ ಟೆಸ್ಟ್ ಮಾಡೋಣ ಅಂತ ಕೇಳಿದ್ರಂತ ಆವಾಗ ಇನ್ನೊಬ್ರು ಬಂದು ಹೇಳಿದ್ರಂತ ಹುಚ್ಚ ಅವ್ರಿಂತ ಪ್ರಸಿದ್ಧಿ ಪಡೆದಂತ ಸಂಗೀತ ಕಲಾವಿದರು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಅವ್ರಿಗೆ ನೀ ಆಡಿಷನ್ ಮಾಡ್ತೀಯ ಅಂತ ಹೇಳಿ ಟ್ರಯಲ್ ಕೊಡ್ಬರ್ರಿ ಟ್ರಯಲ್ ಅಂತಿದ್ರ ಅವಾಗ ಆಡಿಷನ್ ಅಂತಿದ್ದಿಲ್ಲ ಟ್ರಯಲ್ ಕೊಡ್ಬರ್ರಿ ಅಂತಂದ್ರು ನನಗ ಅಗ್ದಿ ಇಚ್ಛಾ ಹೇಳಿನಲ್ಲ ನನಗ ಆದ್ರೆ ಅವ್ರೇನು ಗ್ರಾಫೋನ್ ಕಂಪ್ನಿಯವ್ರು ನನ್ ಕರೆಸಿದ್ರು ರೂಪಿ ಅಂತ ಅವ್ರಂದ್ರು ಅವ್ರ ಹೆಸರಾಗಿದ್ದ ಅವ್ರದೇನ್ ಟ್ರಯಲ್ ತಗೋತೀರಿ ನಾ ಕಳ್ಸೋದಿಲ್ಲ ನಾ ಕರೆಸ್ತೇನೆ ಅಂತ ಅವ್ರು ನನ್ನ ಇದನ್ನ ಅಭಿಮಾನದಿಂದ ಹೇಳಿದ್ರು ಹಿಂಗಾಗಿ ಅವ್ರು ನನ್ನ ಪ್ರೋಗ್ರಾಮ್ ಕೊಟ್ಟನ ಕರೆದ್ರು ಇನ್ನಕ ಈ ಕಿರಾಣ ಘರಾಣದ ವೈಶಿಷ್ಟ್ಯ ಏನು ಅಂತ ತಿಳಿಸ್ತಿರನ್ನ ಯಾಕಂದ್ರೆ ನಾವು ಕೇಳಿದಂಗ ಆಗ್ರಾ ಜೈಪುರ್ ಗ್ವಾಲಿಯರ್ ಹಿಂಗ ಬೇರೆ ಬೇರೆ ಸಂಗೀತದ ಘರಾಣೆಗಳವ ಆದ್ರೆ ನಿಮ್ಮ ಈ ಕಿರಾಣ ಘರಾಣದ ವೈಶಿಷ್ಟ್ಯ ಏನು ಇದರಲ್ಲಿ ಇರುವಂತ ರಾಗ ತಾನ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ತೀರಿ ಯಾವ ರೀತಿ ಇದು ಇಲ್ಲಿ ನೋಡ್ರಿ ಎಲ್ಲದ್ರಾಗೂ ಒಂದು ವೈಶಿಷ್ಟ್ಯ ಅದ ಒಂದೊಂದು ಘರಾಣೆದಾಗ ನಮ್ಮದು ಅಂತ ನಾ ಅಲ್ಲಿ ತಯಾರಿಲ್ಲ
ಯಾಕಂದ್ರೆ ಯಾರದೇ ಕೆಲಸ ಹೆಚ್ಚು ಮಾಡ್ತಾರೋ ಯಾರು ತಾನೇ ಕೆಲಸ ಹೆಚ್ಚು ಮಾಡ್ತಾರೋ ನಾವು ಸರ್ ಅಂದ್ರೆ ಒಬ್ಬೊಬ್ಬರದು ಒಂದೊಂದು ಶೈಲಿ ಅದಂತ ಎಲ್ಲರ ಕಾರ್ಯಕ್ರಮನೂ ಆಗ್ತದೆ ಹೌದು ಅದಕ್ಕೆ ನನಗೆ ಯಾರು ಸೀದ ಸೇರ್ತು ಇದನ್ನ ಕಲಿ ಕಟ್ಟಿದೆ ನಮ್ಮ ತಾಯಿಗನ ಇಷ್ಟು ಇಕ್ಕಿಗೆ ಇದ್ರ ಕಡೆ ಲಕ್ಷ ಅದ ಅಂತ ಇಲ್ಲೇ ಕರ್ಕೊಂಡು ಬಂದು ನೀವು ನಿಮ್ಮ ಗುರುಗಳಾದಂತಹ ಸವಾಯಿ ಗಂಧರ್ವರ ಹತ್ರ ಎಷ್ಟು ವರ್ಷಗಳ ಕಾಲ ಈ ಸಂಗೀತ ಅಭ್ಯಾಸ ಮಾಡಿದ್ರಿ ಹಾಂಗ ಅವರು ನಡುವ ಹೇಳಿದ ಕೃಷ್ಣಾಚಾರ್ಯರಲ್ಲಿ ಒಂದು ವರ್ಷ ಹೌದು ಬರೆ ಅವರು ಚೀಸ್ ಹೇಳಿದ್ರು ನನಗೆ ಅನ್ನಿದ ಅವರು ನಮ್ಮ ಗುರುಗಳು ತಮ್ಮ ವರ್ಷಕ್ಕೆ ಒಮ್ಮೆ ಎರಡು ಸರಿ ತಮ್ಮ ಊರಿಗೆ ಬರಬೇಕು ಇಲ್ಲಿ ಕುಣಿದಾಗ ಇರೋದು ಬಿಟ್ಟು ಇಲ್ಲೇ ತಮ್ಮ ಸ್ನೇಹಿತರ ಮನೆಯಾಗ ಇರ್ತಿದ್ರು ಅವ್ರ ನಾಟಕ ಕಂಪನಿ ಒಳಗೂ ಕೆಲಸ ಮಾಡ್ತಿದ್ರು ಆ ಕಂಪನಿ ಮುಕ್ಕಾಮ ಇದ್ದಾಗೂ ಇಲ್ಲಿ ಇರ್ತಿದ್ರು ಎಷ್ಟೋ ಸರಿ ನಮ್ಮ ಮನೆಯೊಳಗ ತಾವೇ ಮಿನ್ನತ್ ಮಾಡ್ಲಿಕ್ಕೆ ಕೂತದ್ದೂ ನಾ ಕೇಳಕ್ ಸಿಕ್ಕದ ಅಲ್ಲ ಗುರುಗಳು ನಾಟಕ ಕಂಪನಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಹಾಡ್ತಾ ಇದ್ರು ತಮಗೇನಾದ್ರೂ ಅವಕಾಶ ಸಿಕ್ತು ನಾಟಕದಾಗ ಹಾಡೋದಾಗ್ಲಿ ಅಥವಾ ಅಭಿನಯ ಮಾಡೋದಾಗ್ಲಿ ಇಲ್ಲ ಇಲ್ಲ ಆ ಕಡೆ ಲಕ್ಷಣ ಇಲ್ಲ ಯಾವಾಗೂ ನಂದು ಅಂದ್ರೆ ತಮಗೆ ಬಣ್ಣ ಹಚ್ಕೊಳ್ಳೋ ಅವಕಾಶ ಬರ್ಲಿಲ್ಲ ಅಂತೀರ ನಾಟಕಕ್ಕೆ ಒಮ್ಮೆಯಿಂದ ಬಂದಿತ್ತು ಅದು ಮಂದಿ ಕಾಲಾಗ ಅದೇ ನಾಟಕದಾಗಲ್ಲ ಆಮೇಲೆ ಗುರುಗಳು ಬಹುಶಃ ಮರಾಠಿ ನಾಟಕಿತೆಲ್ಲ ಹಾಡ್ತಾ ಇದ್ರು ಮರಾಠಿ ನಾಟಕ ಮರಾಠಿ ಆಮೇಲೆ ತಾವು ಆ ನಿಟ್ಟಿನಾಗ ಏನಾದ್ರು ಪ್ರಯತ್ನ ಮಾಡಿಲ್ಲ ಮರಾಠಿ ನಾಟಕಿತ ಹಾಡೋದಾಗಿಲ್ಲ ನಾಟಕಿತ ಹಾಡೋದ್ರಾಗ ಏನ್ ಮಾಡಿಲ್ಲ ಯಾಕಂದ್ರೆ ನನಗೆ ಸ್ವತಃಕ್ಕ ಏನ್ ಬೇಕನ್ನಿಸ್ತಿತ್ತು ಅದನ್ನ ನಾ ಮಾಡ್ಕೋತಾ ಇದ್ದೆ ಹಂಗ ಮರಾಠಿ ನಾ ರೆಕಾರ್ಡ್ಸ್ ಮಾಡೇನಿ ಹಿಂದಕ್ಕೆ ತಿರುಗಿ ನಾವನ್ನ ರೂಢಿವಾಗಿ ಇಟ್ಕೊಂಡಿಲ್ಲ ಗಂಗೂಬಾಯಿ ಅಂದ್ರೆ ಸಂಗೀತ ಸಾಗರ ಇದ್ದಂಗ ಅಂದ್ಮೇಲೆ ನಿಮ್ಮ ಪರಿವಾರದ ಮಕ್ಕಳ ಮೇಲೆ ಇದ್ರ ಪ್ರಭಾವ ಬಿದ್ದಲಿಕ್ಕೆ ಬೇಕಲ್ಲ ಆ ನಿಟ್ಟಿನಾಗ ತಮ್ಮ ಮಗಳಾದಂತಹ ತಮ್ಮ ಪಟ್ಟು ಶಿಷ್ಯೆ ಕೃಷ್ಣ ಅವರು ಅದ್ಭುತ ಕಲಾವಿದರು ಮಕ್ಕಳ ಮೇಲೆ ಸಂಗೀತದ ಪ್ರಭಾವ ಹೆಂಗ ಅಂತೀರಿ ಆಕೆಗೆ ಮುಂಚೆ ತುಟ್ಟು ಕೇಳಿ ಕೂಡಲೇ ಹಾಡ್ತಿದ್ಲಕ್ಕೆ ಆಕೆ ಹೆಚ್ಚು ಕಲಸಪ್ಪ ನನ್ನ ಸಂಖ್ಯೆ ಹಾಡಿ ಹೆಂಗ್ ಮಾಡಿ ಆಕೆಗೆ ಹಾಡಿಂದ ರುಚಿ ಅದ ಆಕೆ ಧ್ವನಿನೂ ಚಲೋ ಅದ ಇನ್ನು ಬಾಕಿದವ್ರಿಗೆ ಕೇಳೋ ರೂಢಿ ಎಲ್ಲರಿಗೂ ಅದ ಎಲ್ಲದರು ಒಬ್ಬರಿಗೂ ತಿಳಿತದ ಅವರು ನಾನು ಹಾಡು ಕಲಿಸ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಎಲ್ಲರಿಗೂ ಇಷ್ಟು ಆಸಕ್ತಿ ಇದ್ರೆ ಸುದ್ದಾನು ಅವ್ರ ಕಡೆಯಿಂದ ಎಷ್ಟು ಮೀನತ್ ಮಾಡೋದಾಗ್ತದೋ ಇಲ್ಲೋ ನನ್ನ ಮಕ್ಕಳು ಅಂದ್ರೆ ಆ ದೃಷ್ಟಿಯಿಂದ ನೋಡ್ತಾರೆ ಮತ್ತೆ ಅಂತೇಳಿ ಹಿಂಗೆ ಅವ್ರಿಗೆ ಬೇರೆ ನಾವು ಕಲೀಲಿಕ್ಕೆ ಕೇಳೋದಂಕ ಇದ್ರೊಬ್ಬರಿಗೂ ತಿಳಿತದ ಕೇಳ್ತಾರೆ ಹಾಗೆ ನೋಡಿದ್ರೆ ಸಹೋದರರಾದಂತಹ ಶೇಷಗಿರಿ ಹಾರ್ಗಲ್ ಅವರು ಒಳ್ಳೆ ತಬಲಾ ಪುಟ್ಟ ನನ್ನ ಸ್ವಾದಮ್ಮ ಮಗ ಅವ ಅಕ್ಕ ಇನ್ನು ನಿಮ್ಮ ಶಿಷ್ಯಂದಿರ ಬಗ್ಗೆ ನೀವೇನು ಹೇಳ್ತೀರಿ ಸುಲಭ ಇದ್ದಾಳ ಸೀತಾ ಸೀತಾ ಹಿರೇಬೆಟ್ಟಿ ಇದ್ಲು ಮತ್ತೆ ಈಗ ಅಶೋಕ ನಡಗರ್ ಅಂತ ಕುನ್ನುವದಿಂದ ಒಬ್ಬ ಬರ್ತಾನ ಒಬ್ಬಕಿ ಗೋವಾದಾಗಿದ್ದಾಳ ಶಕುಂತಲಾ ಅಂತೇಳಿ ಹಂಗಿದ್ದಾರೆ ಹಂಗ ಸ್ವಲ್ಪ ಸ್ವಲ್ಪ ಕಲ್ತು ಹೋದವರು ಇದ್ದಾರೆ ಅಷ್ಟು ಮುಂಚೆ ಐದಾರು ಮಂದಿ ಹೊರಡ್ತಾರೆ ಈ ಸಂಗೀತವನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾರ ಅನ್ನುವಂತ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂದ್ರೆ ಗುರು ಶಿಷ್ಯ ಸಂಬಂಧ ಬಹಳ ಮುಖ್ಯ ಈ ಸಂಗೀತ ಕ್ಷೇತ್ರದಾಗ ಯಾಕೆ ನಾವಂತೀವಿ ನೋಡು ಆ ಗುರುವಿನ ಹಾಂಗ ಈಕೆ ಹಾಡಾಕತ್ತಾಳ ಅಥವಾ ಆ ಗುರುವಿನ ಹಾಂಗ ಇವ್ ಹಾಡಾಕತ್ತಾನ ಬಹುಶಃ ಇದು ಸಂಗೀತ ಮಾತ್ರ ಕೇಳಲಿಕ್ಕೆ ಬರ್ತದೆ ಬೇರೆ ಕಡೆ ಕೇಳಿಕ್ ಸಾಧ್ಯ ಇಲ್ಲ ಆದ್ರೆ ನಾವು ಈಗಿನ ಕಾಲ ನೋಡ್ತೀವಿ ವಿಶೇಷವಾಗಿ ಈಗಿನ ಯುವ ಪೀಳಿಗೆಯೊಳಗ ಗುರುವಿನ ಬಗ್ಗೆ ಅಂತ ಆಸಕ್ತಿ ಇಲ್ಲ ನೋಡಿದ ತಿಂಗಳಿಗೆ ಒಂದು ಸಲ ಗುರುಗಳನ್ನ ಚೇಂಜ್ ಮಾಡ್ತಾರೆ ಬದಲಾವಣೆ ಮಾಡ್ಕೋತಾರೆ ಹಿಂದೆ ಹಾಗಿದ್ದಿಲ್ಲ ಅನವರತವಾಗಿ ವರ್ಷಗಟ್ಟಲೆ ಒಬ್ಬರ ಹತ್ರ ಕಲಿತಾ ಇದ್ರೆ ಈಗಿನ ಮಕ್ಕದು ಬುದ್ಧಿ ಚಲೋದು ಎಲ್ಲ ನೋಡಿಲ್ಲ ಅಲ್ಲಿ ಒಂದಿಷ್ಟು ಇದು ಕೇಳಿದ್ದು ಎಲ್ಲ ಹಾಡ್ತಾರ ಕಲೀಲಿಕ್ಕೆ ಹೋಗ್ತಾರ ಅಂತ ಈಗಿಂದ ಬೇರೆ ನನ್ ನಡೆತದ ಆಮೇಲೆ ನೀವು ಇಡೀ ಜಗತ್ತ ಸುತ್ತ ಬಂದಿರಿ ಸುಮಾರು ಸಲ ವಿದೇಶಕ್ಕೆ ಹೋಗಿರಿ ಅಲ್ಲಿ ಹೋದಾಗ ನಿಮ್ಗೆ ಹೆಂಗ ಅನಿಸ್ತು ನಮ್ಮ ಭಾರತೀಯ ಸಂಗೀತದ ಬಗ್ಗೆ ನಮ್ಮ ವಿದೇಶಿಯರ ಕಲ್ಪನೆ ಏನದ ಬಹಳ ಮೆಚ್ಕೋತಾರ ಬಹುಶಃ ನೋಡಿದ್ರೆ ನಮಗೆ ಅದ್ರ ಅರಿವಿಲ್ಲ ನಮಗ ಅದ್ರ ಮಹತ್ವ ಇಲ್ಲ ಭಾರತೀಯ ಸಂಗೀತದ ಬಗ್ಗೆ ಆದ್ರೆ ಅವರು ಭಾರತೀಯ ಸಂಗೀತ ನಮ್ಮ ಸಾಹಿತ್ಯ ನಮ್ಮ ನಾಟಕ ನಮ್ಮ ಜಾನಪದ ಬಹಳ ಮೆಚ್ಕೋತಾರ ಅವ್ರು ಅಲ್ಲಿಯವ್ರು ಬಂದು ಇಲ್ಲೇ ಸಂಗೀತ ಕಲಿತಾ ಇದಾರೆ ಅದ್ ನಮ್ಮವ್ರಿಗೆ ಅದರ ಇನ್ನು ಇದು ಗೊತ್ತಾಗಿಲ್ಲ ಪ್ರಾಮುಖ್ಯತೆ ಗೊತ್ತಿಲ್ಲ ಅಕ್ಕ ನೀವು ಇಡೀ ಜಗತ್ತಿನ ಸುತ್ತ ಬಂದಿರಿ ವಿದೇಶಿಯರಲ್ಲಿ ಈ ಭಾರತೀಯ ಸಂಗೀತದ ಬಗ್ಗೆ ಅವ್ರ ಕಲ್ಪನೆ ಏನದ ಈ ನಿಟ್ಟಾಗ ತಾವು ವಿದೇಶ ಪ್ರವಾಸಕ್ಕೆ ಹೋದಾಗ ಬಹಳ ಚಲೋ ಅನುಭವ ಆತು ಬಹಳ ಮಂದಿ ಬಂದಿರ್ತಿದ್ರು ಕೇಳ್ತಿದ್ರು ಒಂದು ಹೇಳ್ತಿದ್ದಿಲ್ಲ ಅವ್ರಿಗೆ ಬಾಕಿದ ಹೆಂಗ್ ವಾ ವಾ ಅಂದು ಇದು ಗೊತ್ತಿರೋದಿಲ್ಲ ಈಗ ಅವ್ರಿಗೂ ಇದು ಮಾಡ್ತಿದ್ದಾರೋ ಅನ್ನಂತ ಗೊತ್ತಿದ್ದಾರು ಆದ್ರೆ ಅವ್ರು ಕೂತದ್ ನೋಡಿದ್ರೆ ಅವ್ರ ಮಾರಿ ನೋಡಿದ್ರೆ ಅವ್ರು ಪ್ರಸನ್ನ ಆಗಿ ಇದ್ದಾರಪ್ಪ ಅಂತೇಳಿ ನನಗೆ ಒಂದೊಂದು ಒಂದು ಕಡೆ ಚರ್ಚೆನೆ ಆಗಾತು ನನಗೆ ಪ್ಯಾರಿಸ್ ತಕ್ಕ ಅಷ್ಟು ನೆನಪಿಲ್ಲ ಅವ ಇಲ್ಲಿ ಚರ್ಚೆ ಹಂಗೆ ಆಡೋದು ಅಂತ
ಅದು ಇಷ್ಟು ಚಲೋ ಕೇಳಿದ್ರಲ್ಲಿ ಬರೀ ಅದೇ ಮಂದಿನೇ ಇದ್ರೆ ಸುದ್ದ ನಡು ಹೇಳ್ದ ಇದು ಮಾಡ್ದ ದೇಡ್ ತಾಸು ಎಲ್ಲಿ ಹೋದ್ರು ತಾಸದಿಂದ ದೇಡ್ ತಾಸು ಪ್ರೋಗ್ರಾಮ್ ಆಗೋದು. ಆಮೇಲೆ ಅಕ್ಕ ಈ ವಿದೇಶಿಯರಿಗೆ ನಮ್ಮ ಭಾರತೀಯ ಸಂಗೀತದ ಬಗ್ಗೆ ಇರುವಂತಹ ಒಲವು ಹೆಂಗಂತೀರಿ? ಬಹಳ ಆನಂದ ಪಡ್ತಾರಪ್ಪ ಅವರು. ವಿದೇಶದಾಗ ನೀವು ಸಂಗೀತ ಕಾರ್ಯಕ್ರಮಕ್ಕೆ ಹೋದಾಗ ನಿಮ್ಗೆ ಯಾವ್ದಾದ್ರು ವಿಶಿಷ್ಟವಾದಂತಹ ಅನುಭವ ಆಗಿದೆ ಏನು? ಹೌದು ಆಗ್ಯದ. ಅವ್ರ ನಡುವೆ ಹೇಳ್ದ ಅಗ್ದಿ ಇದು ಮಾಡ್ದ ಅವ್ರ ಚಪ್ಪಾಳೆ ಹೊಡೋದ್ ನೋಡಿದ್ರನ ನಾನು ದಂಗ ಆಗ್ತಿದ್ವಿ. ಇಷ್ಟ ಹೊಡೆಯೋದಂತ ತಿರ್ತಿರಿಗೆ ನಾನು ಹೊರ ಸ್ಟೇಜ್ ಮೇಲೆ ಕರಿತಿದ್ರು ಒಳಗೆ ಹೋದಕ್ಕಿನ್ನ ಚಪ್ಪಾಳೆ ಹೊಡೋದ್ ನೋಡ್ಬೇಕು ಇದನ್ ಮಾಡ್ಬೇಕು ಅಂತ. ಆದ್ರ ಒಂದೇ ಒಂದು ನನಗೆ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ, ಬರೀ ಕೈ ಮುಗಿದು ನಕ್ ಬಿಡ್ತಿದ್ದೆ ತಿರ್ತಿ ಏನ್ ಮಾಡ್ಲಿ. ಇನ್ನೊಂದು ಆಗ ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕಿ ಶಾಸ್ತ್ರೀಯ ಸಂಗೀತ, ನಮ್ಮ ಭಾರತದ ಎರಡು ಪ್ರಮುಖವಾದಂತಹ ಶಾಖೆಗಳು ಸಂಗೀತದ. ನಮ್ಮ ಬಹುಶಃ ಅನ್ಬೋದು ಭಾರತ ಮಾತೆ ಎರಡು ಕಣ್ಣಿದ್ದಂಗೆ ಅಂತ ಹೇಳಿ. ಆದ್ರೆ ಇವತ್ತೇನಾಗ್ತದಂದ್ರೆ ಆ ಸಂಗೀತ ಹೆಚ್ಚಿಂದು ಇದು ಕಡಿಮೆ, ಇದು ಕಡಿಮೆ ಅದು ಹೆಚ್ಚಿಂದ ನಡೆದದ. ಇದು ಎರಡು ನಮ್ಮದ ಸಂಗೀತ ಹೌದು. ಇವೆರಡನ್ನ ನಾವು ಒಂದು ಮೇಳಿಸಬೇಕಾದ್ರೆ ಆ ನಿಟ್ಟಿನಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತೀರಿ ನೀವು? ಒಂದ ವೇದಿಕೆ ಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಲಾವಿದರು ಬರಬೇಕು, ಅದೇ ವೇದಿಕೆ ಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಬರಬೇಕು ಅಂದಾಗ ಮಾತ್ರ ನಮ್ಮ ಭಾರತೀಯ ಸಂಗೀತ ಪರಂಪರೆ ಉಳ್ಕೊಂಡು ಬೆಳಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವೇನಂತೀರಿ ಈ ನಿಟ್ಟಿನಾಗ? ಹೌದು, ಇಲ್ಲೇನಾಗ್ಬಿಡ್ತದ, ಇಲ್ಲಿ ಕರ್ನಾಟಕ ಯಾರು ಕೇಳೋರು ಅಂತ ಮಾಡಿಸೋದಿಲ್ಲ ಅಂದ್ರೆ ಶುರು ಮಾಡ್ಬೇಕು. ನಾವು ಅನ್ನೋದಿಲ್ಲ ಇದು ಅಲ್ಲಿ ಗಾನಿಸೋದ ಅಂತದ ಅಲ್ಲಿ ಕರ್ನಾಟಕ ಆಗ್ತಿರ್ತಾವ. ಒಂದೊಂದು ಸಂಸ್ಥೆ ಒಂದೊಂದು ಊರಾಗ ಆದ್ರೆ ಅವ್ರು ಕೇಳ್ತಾರೆ, ಅದಾಗ್ಬೇಕು. ಹಂಗೆ ಕೇಳೋರಿಲ್ಲದಿದ್ರೆ ಯಾರು ಮುಂದೆ ಹಾಡ್ಬೇಕು? ಕೇಳೋರಿದ್ರೆ ಹಾಡು ನಮ್ಮದು. ಇನ್ನು ಕುಂದಗೋಳದಲ್ಲಾಗುವಂತ ಸವಾಯಿ ಗಂಧರ್ವರ ಪುಣ್ಯತಿಥಿ ಬಹಳ ಅದ್ದೂರಿಯ ಕಾರ್ಯಕ್ರಮ ನಾಡಿಗೆ, ಬಹುಶಃ ವಿಶಿಷ್ಟವಾದಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಇದು ನಾಡಿನ ಹಿರಿಯ ಮತ್ತು ಕಿರಿಯ ಕಲಾವಿದರಿಗೆ ಒಂದು ಒಳ್ಳೆ ವೇದಿಕೆ ಆಗಿದೆ. ಇನ್ನ ಅದರಾಗ ಏನಾದ್ರು ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಾಡ್ಬೇಕು ಅಂತ ಈ ಮುಂದೆ ಯೋಜನೆ ಹಾಕೊಂಡಿರಿ? ಏನಿಲ್ಲ, ಅಲ್ಲೇ ಕುಂದಗೋಳದಾಗ ಆಗ್ಬೇಕು ಅಂತ. ಹಿಂದೆ ನಾಡಿಗೆರ ವಡದಾಗ ಆಗ್ತಾ ಇತ್ತು. ನಾಡಿಗೆರವು ನಮ್ಮ ಗುರುಗಳ ಕಡೆ ಸ್ವಲ್ಪ ಕಲ್ತರು, ಅವರು ಒಂದನೇ ಪುಣ್ಯತಿಥಿ ಅವರೇ ಮಾಡಿದ್ರು. ಮುಂಚೆ ಅವರೇ ಬಹಳ ದಿವಸ ನಡೆಸಿದ್ರು, ಹಿಂದಗಡೆ ಎಲ್ಲರೂ ಕೂಡ್ಕೊಂಡು ನಡೆಸಿದ್ರು. ಈಗ ಅದು ಮಾಡಿ ಎರಡು ವರ್ಷ ಆಯ್ತು, ಅದು ಸಿಕ್ಕಿಲ್ಲ. ಹೊರಗಾದರೂ ಮಾಡ್ತೀವಿ ಬಿಡುದಿಲ್ಲ. ಅದನ್ನ ಎಷ್ಟೋ ಮಂದಿ ಅಂತಾರೆ ನನಗೆ, ನೀವ್ಯಾಕೆ ಮತ್ತೊಂದು ಊರಾಗ ಹುಬ್ಬಳ್ಳಿಯಾಗ ಮತ್ತೆಲ್ಲರೂ ಯಾಕೆ ಕುಂದಗೋಳ ಅಂತ ಯಾಕೆ ಅಂತೀರಿ? ನಾ ಕುಂದಗೋಳದಾಗ ಎಲ್ಲೇ ಆಗಲಿ ಒಂದು ಶಂಭುಲಿಂಗನ ಗುಡಿಯಾಗಾದರೂ ಹರ್ಕತ್ತಿಲ್ಲ, ಕುಂದಗೋಳದಾಗ ಆಗ್ಬೇಕು. ಅದೊಂದು ಭಾವನೆ ನಮ್ಮದು. ಎಲ್ಲರೂ ಕುಂದಗೋಳದ ಹಾದಿ ನೋಡ್ತಿರ್ತಾರೆ. ಈಗ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಅದು ದೊಡ್ಡ ಕೊಡುಗೆ ನಮ್ಮ ನಾಡಿಗೆ. ಹೌದೌದು, ಎಷ್ಟೋ ಅಂಧ ಕಲಾವಿದರು ಮುಂತಂದಾರ ಅಲ್ಲಿ, ಗವಾಯಿಗಳು ಅವ್ರು ಮತ್ತು ಉಭಯ ಗಾನ ವಿಶಾರದರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಮೇಲೆ ನಮ್ಮ ಈ ಸಂಗೀತ ಎರಡರಲ್ಲಿ ಬಹಳ ಎತ್ತಿದ ಕೈ. ನೀವು ಏನು ಹೇಳಿಕ್ ಬಯಸ್ತೀರಿ ಈ ನಿಟ್ಟಿನಾಗ? ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಪಂಚಾಕ್ಷರ ದೊಡ್ಡವರು ಇದ್ದಾಗ. ಪುಟ್ಟರಾಜ ಗವಾಯಿಗಳಾದ್ರೆ ಅಲ್ಲ, ಅವರು ಬಂದು ದೊಡ್ಡವರು ಇದ್ದಾಗ ಬಂದ ಹಾಡು ಅಂತ ನಾನು ಹಾಡ್ಲಿಕ್ಕೆ ಹಚ್ಚಿದ್ರು ಸಣ್ಣಕ್ಕೆ ನಾನು. ಇನ್ನು ನಿಮಗೆ ಅಸಂಖ್ಯ ಪ್ರಶಸ್ತಿ ಬಿರುದು ಸನ್ಮಾನ ಎಲ್ಲ ಬಂದವ, ಯಾವ ಪ್ರಶಸ್ತಿ ನಿಮಗೆ ಸಮಾಧಾನ ತಂದು ಕೊಡ್ತು ಹೇಳ್ಬೋದೇನು? ತಾನ್ಸೇನ್ ಸಮ್ಮಾನ ಮತ್ತು ನಿಮಗೆ ಆಮೇಲೆ ಸುಮಾರು ಬಂದವ. ಪ್ರಶಸ್ತಿ ಬರ್ತಿರ್ತಾವ ಬಿಡ್ರಿ, ಅದಕ್ಕೆ ಕೇಂದ್ರ ಸಾಹಿತ್ಯ ನಾಟಕ ಸಂಗೀತದ ಪ್ರಶಸ್ತಿ ಬಂತು. ಅಲ್ಲಿ ನಿಮಗೆ ಸಮಾಧಾನ ಕೊಟ್ಟಂತಹ ಯಾವ್ದಾರು ಇಂಥ ಪ್ರಶಸ್ತಿ? ಸಮಾಧಾನ ಅಂತೇಳಿ ಯಾವಾಗಿದ್ರು ಸಮಾಧಾನ ಅದ ನನಗೆ, ಯಾವಾಗಿದ್ರು ಇಂಥವೆಲ್ಲ ಇದನ್ನ ಮಾಡಿಲ್ಲ. ಒಬ್ಬರೇ ವಾ ಅಂದ್ರೂ ಸಾಕು, ಅದು ದೊಡ್ಡ ಸಮಾಧಾನ ಆಗ್ತದೆ. ಅದೇನು ಇಲ್ಲ ನನಗೆ. ಅವು ಮುಂಚೆಲ್ಲ ಎಲ್ಲಿದ್ದು ರೀ? ಮುಂಚೆಲ್ಲ ಎಲ್ಲಿದ್ದು? ಆಮೇಲೆ ಅಕ್ಕ, ನೀವು ಪ್ರಥಮ ಬಾರಿಗೆ ನಿಮ್ಮ ಗುರುಗಳ ಎದುರು ಹಾಡಿದಾಗ ನಿಮ್ಗೆ ಏನನ್ನಿಸ್ತು, ಅಂದ್ರೆ ನಿಮ್ಮ ಅನುಭವ ಏನಾಗಿತ್ತು? ಎಲ್ಲಿ ತಪ್ಪಿದ್ರೆ ಅಂದ್ರೆ ತಪ್ಪು, ಅವಾಗೇನು ಅಂತಿದ್ದಿಲ್ಲ, ಅವ್ರ ಮುಂದೆ ಹಾಡ್ಲಿಕ್ಕೆ ಅನಿಸ್ತಿದ್ದೆ ನಾನು ಯಾವಾಗಿದ್ರು. ಅವಾಗ ಹಿಂದಾಗಡೆಗೆ ಸ್ವಲ್ಪ ಅದೇ ಒಂದ್ಸರಿ ಹೇಳಿದ್ನೆಲ್ಲ ಎಲ್ಲೂ ಆಗಿತ್ತು. ಇನ್ನೂ ಒಂದೆರಡು ವರ್ಷ ಇಲ್ಲಿ ಕಾಯಂ ಏನು ಕುಂದಗೋಳಕ್ಕೆ ಅವ್ರು ಬಂದಾಗ ಕಾಯಂ ಅಲ್ಲಿ ಕಲೀಲಿಕ್ಕೆ ಹೋಗ್ಲಿಕ್ಕೆ ಹತ್ತಿದೆ. ಅವಾಗ ಒಂದ್ಸರಿ ಅವ್ರ ಇದ್ರಿಗೆ ಹಾಡು ಪಾಳಿ ಬಂತು. ಅವತ್ತು ಅವ್ರ ಅಂದ್ರು ನೀ ಯಾವಾಗ ಅನಿಸ್ತಿದ್ದಿ, ಈಗ ಅಂದುದಲ್ಲ ಅಂದ್ರೆ ಅವಾಗ ನಾ ಪೂರ ಬಂದ್ರಾಗ ಯಾವಾಗಾರ ಸ್ವಲ್ಪ ಹೇಳಿಸ್ಕೊಂಡು ಮಾತು ಬೇರೆ, ಪೂರ ಒಂದರಾಗ ಹೇಳಿಸ್ಕೊಂಡು ಬೇರೆ.
ನೀವು ಮೊಟ್ಟ ಮೊದಲ ಬಾರಿ ಹಾಡಿದ್ದ ನಿಮಗೆ ಚೀಸ್ ನೆನಪಿಗೆ ಬರ್ತದೆ ಗುರುಗಳು ಎದುರುಗಡೆ ಏನಷ್ಟೇ ನೆನಪಿಲ್ಲ ಯಾಕಂದ್ರೆ ಇವರು ನಮ್ಮ ಹುಡುಗರು ಕೃಷ್ಣಚಂದ್ರ ಗಳಿಸಿದ ಎದುರು ಅನ್ನು ಅಂದ್ರೆ ಅಂದು ಬಿಡುತ್ತಿದ್ದೆ ಮುಂಬರುವ ವರ್ಷಗಳಲ್ಲಿ ಈ ಸಂಗೀತದ ಅಭಿವೃದ್ಧಿಗೆ ಸಂಗೀತದ ಉತ್ಥಾನಕ್ಕೇನಾದರೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಏನಾದರೂ ಯೋಜನೆ ಹಾಕೊಂಡಿದ್ದೀರಿ ನೀವು ನಾ ಯೋಜನೆ ಅಂತ ಹಿಂಗೆ ಹಾಕೊಂಡಿಲ್ಲ ಯಾರ ಕಲೀಲಿಕ್ಕೆ ಬಂದಾರ ಅವ್ರು ಕಲಿಸಬೇಕು ಸಂಗೀತ ಉಳಿಬೇಕು ಇದು ಒಂದು ಅಂದ್ರೆ ನಮ್ಮ ಸಂಗೀತ ನಾನು ಅದರ ಸಂಗತಿ ಶಾಲೆ ಹಾಕೋದು ಅಥವಾ ಕ್ಲಾಸ್ ಹಾಕೋದು ಇದು ಎಂದು ನಾ ಯಾಕಂದ್ರೆ ಅದು ಕೂಡಬೇಕಾಗ್ತದೆ ಅದನ್ನು ಮಾಡಬೇಕಲ್ಲ ಒಳ್ಳೆ ಕಲೆಯವರು ಬರಬೇಕು ಮುಖ್ಯವರಲ್ಲಿ ಶ್ರದ್ಧಾ ಭಕ್ತಿ ಬೇಕು ಅಂತ ಹೇಳಿದ್ನ ಆಮೇಲೆ ಕಲಿಸುವಂತ ಗುರುಗಳು ಅಷ್ಟು ನಿಷ್ಠಾವಂತರಾಗಿರಬೇಕು ನಿಷ್ಠಾವಂತ ಬೇಕು ಕೇವಲ ನಾವು ಹಣದ ಸಲುವಾಗಿ ಇಷ್ಟು ಕ್ಲಾಸ್ ತಗೊಂಡು ಕಲಿಸ್ತೀವಿ ಅಂದ್ರೆ ಬಹುಶಃ ಆಗೋದಿಲ್ಲ ನಿಸ್ವಾರ್ಥ ಸೇವೆಯಿಂದ ಬಹುಶಃ ಈ ಕ್ಷೇತ್ರದಾಗ ನಾನು ಅದನ್ನ ಹೇಳ್ತೀನಿ ಕಲ್ತರೆ ಸಾಕು ನನಗೆ ಹಣ ಎಷ್ಟು ಬೇಡ ಅದದ ಇನ್ನು 64 ಕಲೆಗಳಲ್ಲಿ ಸಂಗೀತ ಒಂದು ವಿಶಿಷ್ಟವಾದ ಕಲೆ ಅನ್ನಬಹುದು ಇದು ಏಕದಂ ಒಂದು ಎರಡು ದಿವಸಕ್ಕೆ ಬರುವಂತದಲ್ಲ ಅನವರತ ಅಭ್ಯಾಸ ಬೇಕು ಅಧ್ಯಯನ ಮಾಡಬೇಕು ಅಂದಾಗ ಮಾತ್ರ ಏನೋ ನಾವು ಸ್ವಲ್ಪ ಕಲಿಯಕ್ಕೆ ಸಾಧ್ಯದ ದೊಡ್ಡ ಮಹಾಸಾಗರ ಇದೆ ಹೀಗಾಗಿ ಓರ್ವ ನಿಷ್ಠಾವಂತ ಸಂಗೀತ ಕಲಾವಿದನಾಗಬೇಕಾದ್ರೆ ಅವನಲ್ಲಿ ಏನೆಲ್ಲ ಅರ್ಹತೆ ಇರಬೇಕು ಅಂತ ನೀವು ಬಯಸ್ತೀರಿ ಆದ್ರೆ ಗುರು ಮಾತ್ರ ಮುಂಚೆ ಶ್ರದ್ಧಾ ಭಕ್ತಿ ಕಲಿಬೇಕು ಅದನ್ನು ಅವ್ರು ಹೆಂಗ್ ಹೇಳ್ತಾರ ಹಂಗ ಅದನ್ನ ಮೆಹನತ್ ಮಾಡಬೇಕು ಅಂದ್ರೆ ಅದಾಗ್ತ ಮುಖ್ಯ ಅಂದ್ರೆ ಅವ್ರ ಭಕ್ತಿ ಶ್ರದ್ಧಾ ಗುರು ಮಾಡಬೇಕು ಅಂದ್ರೆ ಅದು ಸಾಧಿಸ್ತದೆ ಇಲ್ಲದಿದ್ರೆ ನಾನು ಹಣ ಹೆಂಗೆ ಮಾತ್ರ ತಿಳ್ಕೊಬಾರ್ದು ಇದ್ರ ಎಷ್ಟು ಮಾಡಿದ್ರು ಕಡಿಮೆ ನನಗೆ ಒಮ್ಮೆ ಮನಸ್ಸಿರ್ತದೆ ನಂದ ನಾವು ರೆಕಾರ್ಡ್ ಕೇಳ್ತಿರ್ತೀವಿ ಇನ್ನೂ ಇದು ಬೇಕಾಗಿತ್ತು ಅಂದ ಇನ್ನು ಕಡಿಮೆ ಅಂತ ಅನಿಸ್ತಿರ್ತದೆ ಪೂರ್ಣ ಆಗೋ ಸಾಧ್ಯ ಇಲ್ಲ ಇನ್ನು ಆಕಾಶವಾಣಿ ಮಾಧ್ಯಮ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬೋದು ಮತ್ತು ಕಳೆದ ಸುಮಾರು 70 ವರ್ಷಗಳಿಂದ ನಿಮ್ಮ ಸಂಬಂಧ ಈ ಸಂಸ್ಥೆಯೊಂದಿಗೆ ಬೆಳ್ಕೊಂಡು ಬಂದದ ವಿಶೇಷವಾಗಿ ಈ ಶಾಸ್ತ್ರೀಯ ಸಂಗೀತವನ್ನು ದೇಶದ ವ್ಯಾಪಿ ಹರಡಲಿಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ ಆಕಾಶವಾಣಿ ಇಂಥ ಆಕಾಶವಾಣಿ ಸಂಸ್ಥೆ ಬಗ್ಗೆ ತಮ್ಮ ಅನಿಸಿಕೆ ಏನಂತೀರಾ ಈ ಮಾಧ್ಯಮದ ಬಗ್ಗೆ ಯಾಕಂದರೆ ಇವತ್ತು ನಮ್ಗೆ ಕಂಡು ಬರುವಂಥ ಹೆಸರಾಂತ ಕಲಾವಿದರಲ್ಲ ನಾಟಕ ಕಲಾವಿದರಾಗಿರಲಿ ವಿಶೇಷವಾಗಿ ಸಂಗೀತ ಕಲಾವಿದರು ಆಕಾಶವಾಣಿಯ ಈ ವೇದಿಕೆಯ ಮುಖಾಂತರ ಬೆಳಕಿಗೆ ಬಂದವರು ಅದೆಷ್ಟೋ ಜನ ಬಹುಶಃ ಬಂದಿರ್ತೀರ ಅದು ಮರ್ತ್ ಹೋಗ್ಯಾರ ಇವತ್ತು ಅಂದ್ರೆ ಆ ಒಂದು ವೇದಿಕೆ ಆಕಾಶವಾಣಿ ಕಲ್ಪಿಸಿಕೊಟ್ಟಿತ್ತು ಹೇಳಿ ಆಕಾಶವಾಣಿ ಕೇಂದ್ರದ ಬಗ್ಗೆ ನನಗೆ ಯಾವಾಗಿದ್ರು ಅದು ಅನಿಸಿ ಅನಿಸ್ತದೆ ಹೇಳಿದ್ನಲ್ಲ ಅದು ಮುಂಚಿನ ಸರಿ ಹಾಡು ಮುಂದೆ ನಾನು ಹುಬ್ಬಳ್ಳಿ ಕೇಳ್ತದೆ ಇದ ಒಂದು ದೊಡ್ಡ ಆನಂದ ಅವಾಗ ಅದು ಎಲ್ಲಿ ತನಕ ನಾನು ಹಂಗ ಆಕಾಶವಾಣಿ ಪೇಶಾವರ್ ತನಕನು ಹೋಗೇನೆ ಒಂದೊಂದು ಕಡೆಗೆ ತಂಬೂರಿಗೆ ಒಂದ ತಂತಿರ್ತಿತ್ತು ಅಂದ್ರೆ ಎಲ್ಲಿ ಕ್ಲಾಸಿಕಲ್ ಇರುದಿಲ್ಲ ಅಲ್ಲಿ ಅಲ್ಲಿ ಸುದ್ದಾನು ಅವ್ರಿಗೆ ಹೇಳಿ ಇದನ್ನ ಮಾಡಿ ಹಾಡಿ ಬಂದೇನೆ ನಾನು ಸಂತೋಷದ ವಿಷಯ ನಿಮ್ಮ ಮನೆಯೊಳಗ ನಾಲ್ಕನೇ ಪೀಳಿಗೆ ನಿಮ್ಮ ಮೊಮ್ಮಗಳು ಕೂಡ ಸಂಗೀತ ಕಲಿತಾದಳಂತ ಹೌದೌದು ಮಗನ ಮಗಳು ಹಾಡ್ಲಿಕ್ಕೆ ಹತ್ತಾಳ ಮೊಮ್ಮಗಳು ಆಕೆಗೆ ಮನೆ ಬೆಳಗಾವಿ ಅಥವಾ ಆಕೆಗೆ ಅದ ಅದರದ್ದು ಏನೋ ಆಗ್ಬಹುದು ಅಂತ ಈಗ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹತ್ತಾಳ ಆಕೆ ಇನ್ನು ನಮ್ಮ ಈ ಭಾರತೀಯ ಸಂಗೀತ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲ ಸೇರಿ ಏನ್ ಮಾಡಬೇಕು ಅಂತ ನೀವು ಬಯಸ್ತೀರಿ ನಮ್ಮಲ್ಲಿ ಈ ಪಾಶ್ಚಿಮಾತ್ಯದ ಅಂಧಾರ ಕಡೆ ಬಂದದ ಈ ವಿದೇಶಿಯರನ್ನ ಮಾಡ್ತಾರೆ ಅದನ್ನ ಮಾಡ್ಲಿಕ್ಕೆ ನೋಡ್ತೀವಿ ನಮ್ಮ ಸಂಗೀತ ನಮ್ಮ ನಾಟಕ ನಮ್ಮ ಸಾಹಿತ್ಯ ನಮ್ಮ ಜಾನಪದ ಬಹಳ ಶ್ರೇಷ್ಠವಾದದ್ದು ಜಗತ್ತಿಗೆ ಮಾದರಿ ಆದಂತಹ ನಮ್ಮ ರಾಷ್ಟ್ರ ಬಹುಶಃ ಈ ತರದ ವಿಶಿಷ್ಟವಾದ ಸಂಸ್ಕೃತಿಯ ಇನ್ನೊಂದು ರಾಷ್ಟ್ರ ಇಲ್ಲ ಅನ್ಬಹುದು ಆದ್ರೆ ನಮ್ಮತನ ನಮಗೆ ದೂರ ಆಗ್ತದ ಈ ನಮ್ಮ ಸಂಗೀತ ನಮ್ಮ ನಾಟಕ ಸಾಹಿತ್ಯ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಹಿರಿಯರಾದಂತಹ ತಾವು ಏನ್ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀರಾ ಏನು ಮಾಡ್ಬೇಕಂದ್ರೆ ಈ ನಿಟ್ಟಿನಾಗ ಈಗ ವಿಶೇಷವಾಗಿ ಕೇಳಬೇಕು ಕೇಳಿ ಕಲಿಬೇಕು ಅಂದ್ರೆ ಕಲಿತಾರೆ ಮುಂಚೆ ಕೇಳದೆ ಇದ್ರೆ ಕಲಿತಾರೆ ಹಂಗ ಅದ ಮುಖ್ಯದ ನೋಡ್ರಿ ಕೇಳಕ್ ಸಿಗ್ಬೇಕು ಅವ್ರಿಗೆ ಅವ್ರ ಕೇಳಕ್ ಅನುಕೂಲ ಇರ್ಬೇಕು ಒಂದೊಂದ್ ಕಡೆಗೆ ಅವಾಗ ಒಂದ್ ಕಾಲ ಇತ್ತು ಇದ್ರ ಒಂದು ನಿಮ್ಮಲ್ಲಿ ಏನೇ ಶುಭ ಕಾರ್ಯ ಇದ್ರು ಸಂಗೀತ ನಿಮ್ ನಿಮ್ಮ ಯೋಗ್ಯತಾ ತಕ್ಕ ಹಿಂಗಾಗಿ ಇದ್ರ ಒಂದ್ ಕಡೆನು ಸಂಗೀತ ಕೇಳಕ್ ಸಿಗ್ತಿತ್ತು ಈಗ ಅದು ಹೋಗ್ಬಿಟ್ಟದು ಹಿಂಗಾಗಿ ಅವ್ರ ಕೇಳಿಕ್ಕೇನ ಅನುಕೂಲ ಆಗುದಿಲ್ಲ ಕೇಳಿದ್ರೆ ಹಾಡ್ತಾರೆ ಮತ್ತು ಹಾಡೋರಿಗೆ ಇದು ಕೇಳೋರು ಸಿಗ್ಬೇಕು ಕಾರ್ಯಕ್ರಮ ಆಗ್ತಿದೆ ಹಾಡ್ಬೇಕು ಅಲ್ಲಿ ಹಾಡ್ಬೇಕು ಇಲ್ಲಿ ಹಾಡ್ಬೇಕು ಅಂತ ಅನ್ಸ್ತದೆ ಅದು ಮುಖ್ಯ ಅಂತ ವಾತಾವರಣ ಬರ್ಬೇಕು ಅದಕ್ಕೆ ನಾವೇನ್ ಮಾಡ್ಬೇಕು ನನಗೆ ತಿಳಿದಂಗ ಒಮ್ಮೆ ಆಗ್ತದೆ ಮಾತ್ರ ಈ ನಮ್ಮ ಭಾರತೀಯ ಸಂಗೀತ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ
ಸರ್ಕಾರ ಏನು ಪಾತ್ರ ವಹಿಸಬೇಕು ಅಂತ ಮನಸಿಕೆ ಈ ನಿಟ್ಟಿನಲ್ಲಿ ಇದರ ಅಭಿವೃದ್ಧಿ ಸಲುವಾಗಿ ನಮ್ಮ ಸರ್ಕಾರ ಸಾಕಷ್ಟು ಅಕಾಡೆಮಿ ಮಾಡಿದ್ದಾರೆ ಅದು ಇನ್ನು ಇದು ಇನ್ನು ವಿಶಿಷ್ಟ ರೀತಿಯಿಂದ ಇದು ಮುಂದುವರಿಕಾದ್ರೆ ಈ ನಮ್ಮ ಸಂಗೀತ ಕಲೆ ಹಾಡು ಕೇಳಿ ಕಲೀಲಿಕ್ಕೆ ನಮ್ಮಲ್ಲಿ ಹೊರಗಿನ ಮಂದಿಯನ್ನು ಇಲ್ಲಿ ಕಲಿಸಿ ಇಲ್ಲಿದ ಅಂದ್ರೆ ಇಲ್ಲೇ ನಮ್ಮ ನಮ್ಮ ಇದ್ರಾಗ ಒಬ್ಬರು ಅವ್ರು ಕೇಳಿ ಸಿಗ್ಬೇಕು ಕೇಳಿ ಸಿಕ್ಕರೆ ಅವ್ರ ಕಾರ್ಯಕ್ರಮ ಆಗ್ತಾರೆ ಅವ್ರು ನೋಡ್ರಿ ಎಷ್ಟಾಗ್ಲಿಕ್ಕೆ ಕತ್ತಾವಂತ ಈ ಇದಕ್ಕರ ಮನುಷ್ಯ ಪ್ರಯತ್ನ ಮಾಡ್ತಾನೆ ಅಂತ ಅಕ್ಕ ನಿಮ್ಮ ಈ ಹರಿಯದಲ್ಲೂ ಕೂಡ ಇಷ್ಟು ತುಂಬ ಉತ್ಸಾಹದಿಂದ ನೀವು ಮಾತಾಡ್ತೀರಿ ಸಂಗೀತದ ಬಗ್ಗೆ ಬಹಳ ಅಪಾರವಾದ ಅಭಿಮಾನ ನಿಮಗದ ಬಹುಶಃ ಈಗಿನ ಪೀಳಿಗೆ ನಾಚ್ಕೋಬೇಕು ಒಂದ್ ರೀತಿ ನೋಡಿದರೆ ದೇವರು ನಿಮಗೆ ಆಯುರಾರೋಗ್ಯವನ್ನು ದಯಪಾಲಿಸಿ